ಆಕ್ಚುಲಿ ಇಲ್ಲಿಂದ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕ್ಯಾಮ್ರಾ ಸ್ವಲ್ಪ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಸೊ ಹಾಗಾಗಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇರೋ ಡೌಟು. ಬಟ್ ಫುಲ್ಲು ಗ್ರೀನರಿಯಾಗಿ ಒಂದು ರೀತಿ ಮೈಲ್ಡ್ ಆಗಿ ಬಿಸಿಲಿದೆ ಅಷ್ಟೇ, ಕಮ್ಮಿ ಬಿಸಿಲು, ತುಂಬ ಚೆನ್ನಾಗಿದೆ. ಪ್ಲಸ್ ನಿಮಗೆ ಇಲ್ಲಿ ಬರೋಕ್ಕೂ ರೋಡ್ ಕೂಡ ನೀಟಾಗಿದೆ, ಏನು ತೊಂದರೆ ಇಲ್ಲ. ಸೊ ಬರಬಹುದು, ನೋಡೋಣ, ನಿಮ್ಗಿನ್ನು ಮೇಲೆ ಹೋಗಿ ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್. ಸೊ ಅಲ್ಲಿಂದ ನೀವು ರೋಡಲ್ಲಿ ಬಂದರೆ ಇಲ್ಲಿ ರೈಟ್ ಸೈಡ್ ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಇಲ್ಲಿ ಸಣ್ಣದಾಗಿ ದಾರಿ ಇರುತ್ತೆ, ಬೈಕಲ್ಲಿ ಹೋಗ್ಬೋದು ಮೇಲೆ ತನಕ, ಬಟ್ ಇಲ್ಲೇ ಕೆಳಗೆ ನಿಲ್ಲಿಸ್ಬೋದು. ಮರ ಇದೆ, ಮರದಡಿನಲ್ಲಿ ಕೆಳಗೆ ಬೈಕನ್ನು ನಿಲ್ಲಿಸಿ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೊಂದಿಬ್ಬರು ಸೋಲೋ ಟ್ರಾವೆಲರ್ಸ್ ಹೋಗ್ತಾ ಇದ್ದಾರೆ ನೋಡಿ ಮುಂದೆ. ಈಗಿನ್ನು ಇಲ್ಲೇ ಬೈಕ್ ನಿಲ್ಲಿಸಿ ಒಂದು 4 ಹೆಜ್ಜೆ ಹತ್ತಿದ್ದೀವಿ ಅಷ್ಟೇ. ಆಗಲೇ ನೋಡಿ ವ್ಯೂ ತುಂಬ ಚೆನ್ನಾಗಿದೆ. ಇವತ್ತು ಅಷ್ಟೊಂದು ಬಿಸಿಲಿಲ್ಲ, ಆದ ಕಾರಣ ಆರಾಮಾಗಿ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಬಂದಿದ್ದೆ ನಾನು ಮತ್ತು ಇವನು ಪಾಂಡಿ ಬಂದಿದ್ವಿ, ಹುಡ್ಕೊಂಡು ಬಂದಿದ್ವಿ. ಅವಾಗ ತುಂಬ ಚೆನ್ನಾಗಿತ್ತು ಅಂಥೇಳಿ ಇನ್ನೊಂದ್ಸಲಿ ಬಂದಿದ್ದೀವಿ. ಅವಾಗ ಹೇಳಿದ್ನಲ್ಲ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ, ಅದಕ್ಕೆ ಬ್ಲಾಕ್ ಮಾಡೋಕ್ಕಾಗಿರಲಿಲ್ಲ. ಈ ಸತ್ತಿ ಮಾಡೋಣ. ಇಲ್ಲಿಂದ ಹತ್ಕೊಂಬಂದ್ವಲ್ವ, ಈಗ ಇಲ್ಲಿಂದನೇ ರೋಡ್ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಜಾಗ ಇಲ್ಲ, ಕಾಲು ದಾರಿ ಇದೆ, ಇಲ್ಲಿ ಮುಂದಕ್ಕೆ ದಾರಿ ಇದೆಯಲ್ವ ಗೊತ್ತಿಲ್ಲ, ನೋಡೋಣ. ಕರೆಕ್ಟ್ ಕೆಳಗೆ ಬರಬೇಕಾದ್ರೆ ಹಾವಿದೆ ಅಂತ ಹೇಳಿದ್ರು ಆತ ಹೆದರ್ಸ್ಬಿಟ್ಟಿದ್ದಾರೆ. ಸೊ ನೋಡೋಣ, ಇಲ್ಲಿರೋರಿಗೆ ಎಲ್ರಿಗೂ ಸ್ವಲ್ಪ ಹಾವು ಕಂಡ್ರೆ ಭಯ. ಹಾಂ ಹಾಂ, ಇದೆ ಇದೆ, ಇಲ್ಲಿ ಕಲ್ಗಳಿದೆ ನೋಡಿ, ಹತ್ಕೊಂಡು ಹೋಗೋಕ್ಕೆ. ವಾವ್, 4 ಸೈಡು ಗ್ರೀನರಿ, ಬಟ್ ಕೈ ಕಾಲಿಗೆಲ್ಲ ಗಿಡಗಳು ಸಿಗುತ್ತೆ, ಹುಷಾರಾಗಿ ಹತ್ತಬೇಕು. ಬಟ್ ಕಾಲು ದಾರಿ ಇದೆ ನೋಡಿ, ನೀಟಾಗಿ ಮಾಡಿಟ್ಟಿದ್ದಾರೆ, ಹತ್ಕೊಂಡು ಹೋಗ್ಬೋದು, ಏನಿಲ್ಲ. ಹಾಂ, ಅಲ್ಲಿ ಮಾತ್ರ ನೋಡಿ ಎಲ್ಲಿಂದ ಬಂದ್ವಿ ಅಂತಲೇ ಕಾಣಿಸ್ತಿಲ್ಲ ಇದು. ನನಗೆ ಇಲ್ಲಿ ಮೇಲಿಂದ ವ್ಯೂ, ನಾನು ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿ ಹಾಕಿದ್ದೆ, ಆ ರೀಲ್ ನೋಡಿ ಸುಮಾರು ಜನ ಕೇಳಿದ್ರು ನನ್ನ ಹತ್ರ, ಇಬ್ಬರು ಕೇಳಿದ್ರು ಎಲ್ಲಿದೆ ಎಲ್ಲಿದು ಅಂತ. ಇಲ್ಲಿ ಈ ಥರ ಕಲ್ಲಿದೆ, ದಾರಿ ಗೊತ್ತಾಗುತ್ತೆ, ಸೊ ಹತ್ತಕ್ಕೆ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಏನು ಮ್ಯಾಕ್ಸಿಮಮ್ ಒಂದು 15-20 ಮಿನಿಟ್ಸ್ ಎಲ್ಲ ನಿಧಾನಕ್ಕೆ ಹತ್ತಿತೀನಿ ಹತ್ತು ಬಿಡ್ಬೋದು, ಫಾಸ್ಟಾಗಿ ಹತ್ತಿತೀನಿ 10-15 ನಿಮಿಷ. ನೋಡಿ ಇನ್ನೂ ಕಾಲು ಭಾಗ ಹತ್ತಿದ್ದೀವಿ ಅಷ್ಟೇ. ವ್ಯೂ ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ಇನ್ನೂ ಕಾಲು ಭಾಗ ಹತ್ತಿರೋದಕ್ಕೆ, ಇನ್ನು ಫುಲ್ ಹತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಬೆಟ್ಟ ನೋಡಿ, ಇಂಥರ ಲೈಟ್ ಗ್ರೀನೆಸ್ ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋದೆಲ್ಲ ಇಷ್ಟು ಸುಂದರವಾಗಿದೆ ಅಂದರೆ ನೀವಿನ್ನೂ ನೇರವಾಗಿ ಇಲ್ಲಿಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮಂಡ್ಯ ಆಸುಪಾಸಿನಲ್ಲಿದ್ದರೆ, ಸುತ್ತಮುತ್ತ ಇದ್ದರೆ, ಅಥವಾ ಮಂಡ್ಯದ ಕಡೆಗೆ ಬಂದರೆ ಇಲ್ಲಿಗೊಂದು ವಿಸಿಟ್ ಕೊಡಿ. ಇದು ಮೇಲ್ಕೋಟೆಗೂ ಹತ್ತಿರ ಅಲ್ವಾ ಚೇತಾ? ಮೇಲ್ಕೋಟೆಗೆ ಹತ್ತಿರ. ಹಾಂ, ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 3-4 ಪ್ಲೇಸ್ ಕವರ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಹೊರಟು ಮೇಲ್ಕೋಟೆ ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲೂ ಬರ್ಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ದೂರ ಹತ್ತಿಬಿಟ್ಟು ಆಮೇಲೆ ಇದು ಮಾಡ್ತೀನಿ, ಸುಸ್ತಾಗ್ತಾಯಿದೆ ನನಗೆ. ಸ್ಪೆಕ್ಟ್ಯಾಕ್ಯುಲರ್, ಅದ್ಭುತ ವ್ಯೂ. ಇನ್ನು ಬಟ್ ವ್ಯೂ ನೋಡ್ತೀನಿ ನೋಡ್ತೀನಿ ಅಂತೇಳಿ ಅರ್ಧದಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಮೇಲೆ ತನಕ ಹತ್ತಬೇಕಿದೆ, ಹತ್ತೋಣ. ಸುಮಾರು ದಿನ ಆಗೋಯ್ತು ನಾವು ಹೈಕಿಂಗ್ ಎಕ್ಸ್ಪೆಡಿಷನ್ಗೆ ಹೋಗಿ, ನಾವು ಸುಮಾರು ದಿನ ಆಗೋಯ್ತು, ಆದ್ದರಿಂದ ಸ್ವಲ್ಪ ಸುಸ್ತಾಗ್ತಾ ಇದೆ ಹತ್ತಕ್ಕೆ. ಬಟ್ ಪ್ಲೇಸ್ ಚೆನ್ನಾಗಿದೆ, ಹತ್ತಿ ಹತ್ತಿ ಒಂದು 5 ನಿಮಿಷ ಹತ್ತೋದು, ಅಲ್ಲಿ ಕೂತ್ಕೊಂಡು ಹಿಂದೆ ಇರೋ ವ್ಯೂ ನೋಡೋದು, ಆ ಥರ ಮಾಡ್ಕೊಂಡು ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹತ್ಬೋದು, ತೊಂದರೆ ಇಲ್ಲ. ಯಾವುದೇ ಏಜ್ ಗ್ರೂಪ್ ಅವ್ರು ಬರ್ಬೋದು. ಸೊ ಬಟ್ ಸ್ವಲ್ಪ ಸ್ಟ್ಯಾಮಿನಾ ಬೇಕು ಹತ್ತಕ್ಕೆ, ಈಸಿ ಇದೆ. ಸೊ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ, ವೆದರ್ ಚೆನ್ನಾಗಿದೆ, ಜೊತೆಗೆ ಫ್ರೆಂಡ್ಸ್ ಇದ್ದಾರೆ, ಹತ್ತುತ್ತಾ ಇದ್ದೀನಿ. ಮೇಲೆ ಹತ್ತಿದ ಮೇಲಂತೂ ಇನ್ನೂ 360 ಡಿಗ್ರಿ ವ್ಯೂಸ್ ಅದ್ಭುತವಾಗಿದೆ. ಮೇಲೊಂದು ಚಿಕ್ಕ ಮಂಟಪ ಇದೆ, ದೇವಸ್ಥಾನ ಇದೆ, ಅದನ್ನು ನೋಡೋಣ, ಕೈ ಮುಗಿಯೋಣ, ಮೇಲೆ ಹತ್ಕೊಂಡು ಹೋಗೋಣ. ಇಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಂಡ್ರೆ ಎಷ್ಟು ಚೆನ್ನಾಗಿ ಬರ್ಬೋದು ಅನ್ನೋದಕ್ಕೆ ಇದೊಂದು ಸೆಲ್ಫಿ ವೀಡಿಯೋ ನೋಡಿ. ನನ್ನ ಹಿಂದೆ ಹೇಗಿದೆ ವ್ಯೂ, ಎಷ್ಟು ಚೆನ್ನಾಗಿದೆ. ಸೊ ಬೆಟ್ಟ ಇನ್ನೇನು ಇಲ್ಲೇ ಇದೆ, ಇಲ್ಲಿ ಅದು ಬೆಟ್ಟ, ಓ ಸಾರಿ, ಇಲ್ಲಿ ಇಲ್ಲಿ ಮಂಟಪ ಇದೆ, ಇನ್ನೇನು ಒಂದು 5 ನಿಮಿಷದಲ್ಲಿ ಹತ್ಬೋದು. ಇಲ್ಲಿ ಇನ್ನೊಂದು ಬೆಟ್ಟ ಇದೆ, ಇಲ್ಲಿ
ಆ ಬೆಟ್ಟಕ್ಕೂ ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಆ ಬೆಟ್ಟಕ್ಕೆ ಹೋಗೋಣ. ಈಗ ಸಂಜೆ 4 ಗಂಟೆ, ಬಿಸಿಲು ಕಮ್ಮಿ ಆಗ್ತಾ ಇದೆ, ಮೇಲೆ ಹತ್ತು ಬಿಡೋಣ. ಮೇಲ್ಕಡೆಯಿಂದ ವ್ಯೂ ತೋರಿಸ್ತೀನಿ, ನನ್ನ ನೋಡಿ ಸಾಕು, ಇನ್ನು ವ್ಯೂಗೆ ಹೋಗುತ್ತೆ. ನನಗಿಂತೂ ನಿಮಗೆ ಇದನ್ನು ತೋರಿಸಿದಷ್ಟು ಸಾಕಾಗ್ತಿಲ್ಲ. ಇಲ್ಲಿ ಮೆಟ್ಲು ಹತ್ತುತ್ತಾ ಇದ್ದೀನ, ಹೌದಾ, ಈ ಕಡೆ ನೋಡ್ಕೊಂಡು ಹತ್ತುತ್ತಾ ಇದ್ದೀನಿ. ಸರಿ ನೋಡಿ, ರೈಟ್ ಸೈಡ್ ಏನು ನೋಡ್ತಿದ್ದೀನಿ, ಇಲ್ಲಿ ಮಧ್ಯೆ ಇದಿಷ್ಟು ಸಿಟಿ, ಇಲ್ಲಿಷ್ಟು ಗ್ರೀನರಿ, ಇಲ್ಲೊಂದು ಬೆಟ್ಟ, ಇದು ಗ್ರೀನರಿ, ಇಲ್ಲಿಷ್ಟು ಸಿಟಿ ಮನೆಗಳು ಅಕ್ಕಪಕ್ಕ, ಇಲ್ಲಿಷ್ಟು ಗ್ರೀನರಿ, ಇಲ್ಲಿ ಸಿಟಿ. ಹಾಗಿದ್ದನ್ನು ನೋಡ್ಕೊಂಡು ಹಿಂಗೆ ಮೇಲೆ ಹತ್ತುತ್ತಾ ಇದ್ದೀನಿ. ಮೇಲೆ ಫ್ರೆಂಡ್ ಒಬ್ಬ ಕೂತ್ಕೊಂಡು ಕಾಯ್ತಾ ಇದ್ದಾನೆ, ಚೇತನ್ ಹಾಯ್ ಮಾಡು. ಇಲ್ಲೇ ಮಂಟಪ ಇದೆ, ಇನ್ನೇನು ಇಷ್ಟೇ ದೂರ ಹತ್ತಣ. ಅದ್ಭುತವಾಗಿದೆ ನೋಡಿ, ನಾನು ಹೇಳಿದಾಗೆ ನೀವು ಈ ಕಡೆ ಬರೋದಿದ್ದರೆ ಒನ್ ಡೇ ಪ್ಲ್ಯಾನ್ ಮಾಡಿ ಬನ್ನಿ. ಈ ಅತ್ಯಾಕರ್ಷಕವಾದಂತಹ ನೋಟವನ್ನು ನೋಡಿ ಕಣ್ತುಂಬಿಕೊಂಡು ಮೇಲಿರೋ ದೇವಸ್ಥಾನದಲ್ಲಿ ದೇವರ ಕೈ ಮುಗಿದು ಹೋಗ್ಬೋದು. ಮೇಲಿನ್ನೂ ಒಂದಷ್ಟು ಫೋಟೋಸ್ನ ನಿಮಗೆ ಸೈಡಲ್ಲಿ ಹಾಕ್ತೀನಿ. ನಾನು ತೆಗೆಸ್ಕೊಂಡಿರ್ತಕ್ಕಂತಹ ಒಂದಷ್ಟು ಫೋಟೋಗಳನ್ನ ನಿಮ್ಗೆ ಹಾಕ್ತೀನಿ ಇಲ್ಲೇ ಸೈಡಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಮೇಲೆ ಕಲ್ಲು ಬಂಡೆಗಳಿದೆಯಾ, ಅದ್ರ ಮೇಲೆ ನಿಂತು ಸ್ಪೈಡರ್ ಮ್ಯಾನ್ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೆ ಲಾಸ್ಟ್ ಟೈಮು. ಸೊ ಅದನ್ನ ಹಾಕ್ತೀನಿ ನೋಡಿ. ಈ ವಿಡಿಯೋ ತುಂಬ ದೊಡ್ಡದಾಗೋಯಿತು. ಮೇಲೇನಿದೆ, ಹೇಗಿದೆ, ಏನು ತರಲೆ ತಮಾಷೆ ನಡೀತು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ದಯವಿಟ್ಟು ನೆಕ್ಸ್ಟ್ ಪಾರ್ಟು ಅದ್ರ ನೆಕ್ಸ್ಟ್ ಪಾರ್ಟನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.